ಫಸ್ಟ್ ಆಫ್ ಆಲ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಸೊ ಇದು ನನ್ನ ಈ ವರ್ಷದ ಫಸ್ಟ್ ಪ್ರಾಜೆಕ್ಟ್. ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೂ, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನ ಸ್ವಲ್ಪ ಟೈಮ್ನ ನಮಗೋಸ್ಕರ ತೆಗೆದಿಟ್ಟು ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ನಾನು ಯಾವಾಗಲೂ ಹೇಳ್ತೀನಿ, ನೀವೊಂಥರ ಬ್ರಿಡ್ಜ್ ಇದ್ದಂಗೆ ನಮ್ಮನ್ನ ಮತ್ತೆ ಆಡಿಯನ್ಸ್ನ ಯಾವಾಗಲೂ ನೀವೇ ಕನೆಕ್ಟ್ ಮಾಡೋದು ಅಂತ. ಸೊ ನೀವಿಲ್ಲ ಅಂದರೆ ನಾವೇನು ಟ್ರೈ ಮಾಡಿದ್ರು ಅದು ಜನಗಳವರೆಗೆ ರೀಚ್ ಆಗೋದು ತುಂಬ ಕಷ್ಟ. ಸೊ ಆ್ಯಸ್ ಆಲ್ವೇಸ್ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನು ಜನರಿಗೆ ಬೇಗ ತಲುಪಿಸಿ ಅಂತ ಕೇಳ್ಕೊತೀನಿ. ಇನ್ನು ಈ ಮೂವಿ ಉಸಿರು ಬಗ್ಗೆ ಹೇಳಬೇಕಂದ್ರೆ ಟೈಟಲ್ ತುಂಬ ಕ್ಯಾಚಿ ಆಗಿದೆ. ನಾನು ಒಪ್ಕೊಳ್ಳೋದಕ್ಕೆ ಫಸ್ಟ್ ರೀಸನ್ನೇ ಟೈಟಲ್ ಉಸಿರು. ಒಂಥರ ಏನೋ ಒಂಥರ ಎಮೋಷನ್ಸ್. ಸೊ ಒಂದು ಸ್ಟ್ರಾಂಗ್ ಕಮರ್ಷಿಯಲ್ ಎಲಿಮೆಂಟ್ ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ದೋ ಇಟ್ ಇಸ್ ಅ ಕಮರ್ಷಿಯಲ್ ಮೂವಿ, ಎಮೋಷನ್ಸ್ಗೆ ತುಂಬ ಸ್ಪೇಸ್ ಇದೆ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್ ಪ್ರಭಾಕರ್ ಸರ್, ನಾವು ಒಂದೇ ಮೀಟಲ್ಲಿ ಫೈನಲೈಸ್ ಆಯಿತು. ತುಂಬ ಸ್ಪೀಡ್ ಇದೆ ಟೀಮ್, ಎಲ್ಲೂ ಟೈಮ್ ವೇಸ್ಟ್ ಮಾಡಲ್ಲ. ಪದೇ ಪದೇ ಮೀಟ್ ಮಾಡಿ ಒಂದ್ಸತಿ ನರೇಶನ್ ಅದು ಇದು ಅಂತ ಫಸ್ಟ್ ಮೀಟಲ್ಲೇ ನರೇಶನಿಂದ ಹಿಡಿದು ಎಲ್ಲನೂ ಫೈನಲ್ ಆಗಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಫಸ್ಟ್ ಟೈಮ್ ಲೇಡಿ ಪ್ರೊಡ್ಯೂಸರ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಟವರ್ಸ್ ದ್ಯಾಟ್. ಅದೇ ನನ್ನ ಪಾತ್ರದ ಬಗ್ಗೆ ಹೇಳಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗಿದೆ. ನಾನು ಫಸ್ಟ್ ಟೈಮ್ ನನ್ನ ಕರಿಯರಲ್ಲಿ ಡ್ಯುಯಲ್ ಶೇಡ್ನ ಪ್ಲೇ ಮಾಡ್ತಾ ಇದ್ದೀನಿ. ಎರಡು ಶೇಡ್ ತುಂಬ ಡಿಫ್ರೆಂಟ್ ಆಗಿದೆ, ಅಪೋಸಿಟ್ ಟು ಈಚ್ ಅದರ್. ಅದಕ್ಕೋಸ್ಕರ ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಇದೇ ಥರ ನಾನು ಮೋಸ್ಟ್ಲಿ ಟೀಮ್ನ ಮೀಟ್ ಮಾಡಿ ಒಂದು 15 days ಆಯ್ತು ಅನ್ಸುತ್ತೆ. ಇವರೆಲ್ಲರೂ ಆಲ್ರೆಡಿ 13 years 12 years ಅಂತ ಹೇಳ್ತಿದ್ದಾರೆ, ಬಟ್ ನಾನು ಮೀಟ್ ಮಾಡಿ ಓನ್ಲಿ 15 days ಆಯಿತು. ಬಟ್ ಸ್ಟಿಲ್ ವಿ ಹ್ಯಾವ್ ಗಾಟ್ ಸಚ್ ಅ ಗುಡ್ ಬಾಂಡಿಂಗ್. ಸೊ ಈ ಬಾಂಡಿಂಗ್ ಇದೇ ಥರ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇಷ್ಟುವರೆಗೆ ಯಾವ ಸ್ಪೀಡಲ್ಲಿ ಕೆಲಸ ನಡೆದಿದೆ ಅದೇ ಸ್ಪೀಡಲ್ಲಿ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿ ಮತ್ತೆ ನಿಮ್ಮ ಮುಂದೆ ಬಂದು ರಿಲೀಸ್ ಕೂಡ ಬೇಗ ಆಗಲಿ ಅಂತ ಕೇಳ್ಕೊತೀನಿ. ಐ ಆಮ್ ವಿಶಿಂಗ್ ಎವ್ರಿ ಒನ್ ಆಲ್ ದಿ ವೆರಿ ಬೆಸ್ಟ್. And looking forward. Thank you so much. ಈ ಕ್ಯಾರೆಕ್ಟರ್ ಅಲ್ಲಿ ನಂಗೆ ಒಳ್ಳೆ ಎಮೋಷನಲ್ ಸ್ಕೋಪ್ ಕೊಡಕ್ಕೆ ತುಂಬಾ ರೇಂಜ್ ಇದೆ. ಅದು ಸ್ಟಾರ್ಟ್ ಆಗತ್ತೆ, ಹೇಗ್ ಮಾಡ್ತೀನೋ ನೋಡೋಣ. ನನಗೂ ಸ್ವಲ್ಪ ಭಯ ಆಗಿದೆ. ಬಟ್ ಥ್ಯಾಂಕ್ ಯು ವೆರಿ ಮಚ್.